ನೀವು ನೋಡ್ತಾ ಇದ್ದೀರಾ ಎಂಜಿನಿಯರ್ 6 ನಾನು ಪವಿತ್ರ ವೆಂಕಟೇಶ್ ಇದೀಗ ಮುಖ್ಯಾಂಶಗಳು ಭಾರತ್ ಬಂದ್ ಪ್ರತಿಭಟನೆ ವೇಳೆ ಸಿಬಿಎಂ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಶ್ರೀನಿವಾಸಪುರದಲ್ಲಿ ಭಾರತ್ ಬಂದ್ಗೆ ಉತ್ತಮ ಬೆಂಬಲ ಭಾರತ್ ಬಂದ್ಗೆ ಕೋಲಾರದಲ್ಲಿ ಮಿಶ್ರ ಪ್ರತಿಕ್ರಿಯೆ ಮುಂಜಾನೆಯಿಂದಲೇ ರಸ್ತೆಗೆ ಇಳಿದ ಪ್ರತಿಭಟನಾಕಾರರು ಇಂದು ನ್ಯೂಸ್ ವರದಿಗೆ ಹೆಚ್ಚೆತ್ತು ನೂತನ ವಿದ್ಯುತ್ ಕಂಬ ಅಳವಡಿಸಿದ ಗ್ರಾಮ ಪಂಚಾಯಿತಿ ಕೆಜಿಎಫ್ ನಲ್ಲಿ ಭಾರತ್ ಬಂದ್ ಬಹುತೇಕ ಯಶಸ್ವಿ ದಿನದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಭಾರತ್ ಬಂದ್ ಗೆ ಕೋಲಾರದಲ್ಲಿ ಮಿಶ್ರ ಪ್ರತಿಕ್ರಿಯೆ ಮುಂಜಾನೆಯಿಂದಲೇ ರಸ್ತೆಗಿಳಿದ ಪ್ರತಿಭಟನಾಕಾರರು ಸರ್ಕಾರದ ಕೃಷಿ ತಿದ್ದುಪಡಿ ಕಾಯ್ದೆ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಹಾಗೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸೇರಿದಂತೆ ಸರ್ಕಾರದ ಜನವಿರೋಧಿ ಕಾಯ್ದೆಯನ್ನು ವಾಪಸ್ ಪಡೆಯುವಂತೆ ಒತ್ತಾಯಿಸಿ ರೈತ ಸಂಘ ಸಿಪಿಎಂ ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳು ಜಿಲ್ಲೆಯಲ್ಲಿ ಕರೆ ನೀಡಿದ ಭಾರತ್ ಬಂದ್ಗೆ ಕೋಲಾರದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು ಮುಂಜಾನೆ 4 ಗಂಟೆಯಿಂದಲೇ ರಸ್ತೆಗೆ ಇಳಿದ ಪ್ರತಿಭಟನಾಕಾರರು ನಗರದ ಪ್ರಮುಖ ವೃತ್ತಗಳಲ್ಲಿ ಟೈರ್ ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದವು ರೈತ ಸಂಘಟನೆ ಕಾರ್ಯಕರ್ತರು ತಳ್ಳುವ ಬಂಡಿಯಲ್ಲಿ ದಿನಸಿ ತರಕಾರಿ ಹಾಗೂ ರಾಗಿ ಪೈರನ್ನು ಸಾಗಿಸಿ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು ಪ್ರಧಾನಿ ಮೋದಿ ಹಾಗೂ ಅಂಬಾನಿ ಫೋಟೋ ಪ್ರದರ್ಶನ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕೈಯಲ್ಲಿ ಪಂಜು ಹಿಡಿದು ಧಿಕ್ಕಾರ ಕೂಗಿದ ಪ್ರತಿಭಟನಾಕಾರರು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಾಗೂ ಕೃಷಿ ಕಾಯ್ದೆ ಹಿಂಪಡೆಯುವಂತೆ ಆಗ್ರಹಿಸಿದರು ಇನ್ನು ಕೋಲಾರ ತಾಲೂಕಿನ ವೇಮಗಲ್ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ 12 ಕ್ಕೂ ಹೆಚ್ಚು ಪ್ರಗತಿಪರ ಸಂಘಟನೆಯ ಮುಖಂಡರನ್ನು ಡಿವೈಎಸ್ಪಿ ರಮೇಶ್ ನೇತೃತ್ವದಲ್ಲಿ ಬಂಧಿಸಿ ನಂತರ ಬಿಡುಗಡೆ ಮಾಡಲಾಯಿತು ಇನ್ನು ವಿವಿಧ ರಸ್ತೆಗಳಲ್ಲಿ ಬೈಕ್ ಯಾಲಿ ನಡೆಸಿದ ಸಂಘಟನೆ ಕಾರ್ಯಕರ್ತರು ತೆರೆದಿರುವ ಅಂಗಡಿಗಳನ್ನು ಮುಚ್ಚಿಸಿದರು ಕೆಎಸ್ಆರ್ಟಿಸಿ ಬಸ್ ಸರ್ಕಾರಿ ಕಚೇರಿಗಳು ಕಾಲೇಜು ಎಂದಿನಂತೆ ಕಾರ್ಯನಿರ್ವಹಿಸಿದವು ಅಖಿಲ ಭಾರತ ಮಟ್ಟದಲ್ಲಿ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು ಅಂತ ಹೇಳಿಬಿಟ್ಟು ಅಖಿಲ ಭಾರತ ಮಟ್ಟ ಬಂದನ್ನ ಕರೆಯನ್ನು ಕೊಟ್ಟಿದ್ರು ಅಖಿಲ ಭಾರತ ಕಿಸಾನ್ ಮೋರ್ಚಾದವರು ಆದರೆ ಇವತ್ತು ಕೋಲಾರದಲ್ಲಿ ಬೆಳಗ್ಗೆಯಿಂದನೇ ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದ್ರ ಮೂಲಕವಾಗಿ ಇಡೀ ಕೋಲಾರದ ವರ್ತಕರು ಮತ್ತೆ ಎಲ್ಲವೂ ಸೇರಿ ಇದಕ್ಕೆ ಮನಸ್ಫೂರ್ತಿಯಿಂದ ಸ್ಪಂದನೆಯನ್ನು ಕೊಟ್ಟಿದ್ರು ಬಂದನ್ನ ಆಚರಣೆ ಮಾಡ್ತಾ ಇದ್ರು ಅವರು ಶಿಥಿಲಗೊಂಡು ಬೀಳುವ ಸ್ಥಿತಿಯಲ್ಲಿದ್ದ ವಿದ್ಯುತ್ ಕಂಬಗಳ ಕುರಿತು ಇಂದು ನ್ಯೂಸ್ 6 ವರದಿ ಮಾಡಿತ್ತು ಈ ವರದಿಯಿಂದ ಎಚ್ಚೆತ್ತುಕೊಂಡ ಗ್ರಾಮ ಪಂಚಾಯಿತಿ ಹಳೆಯ ವಿದ್ಯುತ್ ಕಂಬಗಳನ್ನು ಬದಲಾಯಿಸಿ ಹೊಸ ವಿದ್ಯುತ್ ಕಂಬಗಳನ್ನು ಅಳವಡಿಸಿದೆ ತಾಲೂಕಿನ ಮಂಜಿನಳ್ಳಕೋಟೆ ಅಂಬೇಡ್ಕರ್ ಕಾಲೋನಿಯಲ್ಲಿ ಬೀಳುವ ಸ್ಥಿತಿಯಲ್ಲಿದ್ದು ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ ಎಂದು ಇಂದು ನ್ಯೂಸ್ ಮಾಡಿದ್ದ ವರದಿಗೆ ಎಚ್ಚೆತ್ತುಕೊಂಡ ಸ್ಥಳೀಯ ನೆಲವಂಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೌತಮಿ ಮುನಿರಾಜು ವರದಿಗೆ ಸ್ಪಂದಿಸಿ ವಿದ್ಯುತ್ ಗುತ್ತಿಗೆದಾರರ ಮೂಲಕ ಗ್ರಾಮ ಪಂಚಾಯಿತಿ ವತಿಯಿಂದ ಬೀಳುವ ಸ್ಥಿತಿಯಲ್ಲಿ ಇದ್ದ ಕಂಬವನ್ನು ತೆರವುಗೊಳಿಸಿ ನೂತನವಾಗಿ ಕಂಬವನ್ನು ಅಳವಡಿಸುವ ಮೂಲಕ ಅಲ್ಲಿನ ನಿವಾಸಿಗಳ ಆತಂಕವನ್ನು ದೂರ ಮಾಡಿದ್ದಾರೆ ಗ್ರಾಮಸ್ಥರು ಕೂಡ ಲಕ್ಷ್ಮೀಪುರ ಬೆಸ್ಕಾಂ ಉಪಕೇಂದ್ರದ ವಿರುದ್ಧ ಪ್ರತಿಭಟನೆ ನಡೆಸಿದರು ಸಮಸ್ಯೆ ಬಗೆಹರಿಸಲು ನೆರವಾದ ಇಂದು ನ್ಯೂಸ್ ಮತ್ತು ಪಂಚಾಯಿತಿಗೆ ಮಂಚಿನಳ್ಳಕೋಟೆ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದರು ಆತಂಕದಿಂದ ಭಯ ಬೀಳ್ತಾ ತಿರುಗಾಡ್ತಾ ಇದ್ರು ಈ ವರದಿಯನ್ನ ಇಂದು ನ್ಯೂಸ್ 6 ಚಾನೆಲ್ ಅವರು ವರದಿ ಮಾಡಿದ ತಕ್ಷಣ ಅದಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಸ್ಪಂದಿಸಿ ತಕ್ಷಣವೇ ಮಾರನೇ ದಿನನೇ
ಆ ಮುರಿದು ಬಿದ್ದಿರುವಂತಹ ಒಂದು ಕಂಬವನ್ನು ತೆರವುಗೊಳಿಸಿ ಹೊಸ ಕಂಬವನ್ನು ಹಾಕಿಸಿದ್ದಾರೆ. ಇವಾಗ ಜನರು ಮುದುಕರು ಮಕ್ಕಳು ಎಲ್ಲರೂ ನಿರಾತಂಕವಾಗಿ ಓಡಾಡಲು ಅನುಕೂಲ ಆಗ್ತಾ ಇದೆ. ಆದ್ದರಿಂದ ನಮ್ಮ ಗ್ರಾಮದ ವತಿಯಿಂದ ಇದು ಸಾರ್ವಜನಿಕರ ವತಿಯಿಂದ ಗ್ರಾಮ ಪಂಚಾಯತಿ ಸಿಬ್ಬಂದಿಗೆ ಅಧ್ಯಕ್ಷರಿಗೆ ಮತ್ತು ಈ ಹಿಂದೂ ನ್ಯೂಸ್ ಚಾನೆಲ್ ಅವರಿಗೆ ನಮ್ಮ ವೈಯಕ್ತಿಕ ಧನ್ಯವಾದಗಳನ್ನು ತಿಳಿಸೋಕೆ ಇಚ್ಛೆಪಡ್ತೀನಿ. ಕೆಜಿಎಫ್ ನಗರದಲ್ಲಿ ಇಂದು ನಡೆದ ಭಾರತ್ ಬಂದ್ ಬಹುತೇಕ ಯಶಸ್ವಿಯಾಗಿದೆ. ಕೆಜಿಎಫ್ ನಲ್ಲಿ ಭಾರತ ಬಂದ್ಗೆ ಉತ್ತಮ ಬೆಂಬಲ ದೊರೆತಿದೆ. ಬೆಳಗ್ಗೆಯಿಂದಲೇ ರಸ್ತೆಗೆ ಇಳಿದ ವಿವಿಧ ಸಂಘಟನೆಗಳು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದವು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ನೂತನ ಕೃಷಿ ಕಾಯ್ದೆ, ಪೆಟ್ರೋಲ್, ಡೀಸೆಲ್ ಹಾಗೂ ಸಿಲಿಂಡರ್ ಸೇರಿದಂತೆ ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆಯನ್ನ ನಿರಂತರವಾಗಿ ಏರಿಕೆಯನ್ನ ಖಂಡಿಸಿ ವಿವಿಧ ರೈತಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಕೇಂದ್ರ ರಾಜ್ಯ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಸಂಘ, ಹಸಿರು ಸೇನೆ, ಕನ್ನಡ ಪರ ಸಂಘಟನೆಗಳ ಮುಖಂಡರು ಬೆಳಿಗ್ಗೆಯೇ ರಸ್ತೆಗೆ ಇಳಿದು ಅಂಗಡಿ ಮಾಲೀಕರಿಗೆ ಬಂದ್ ಮಾಡಲು ಕರೆ ನೀಡುತ್ತಿದ್ದಂತೆ ಆಸ್ಪತ್ರೆ, ಮೆಡಿಕಲ್ ಸ್ಟೋರ್ ಹೊರತುಪಡಿಸಿ ಉಳಿದ ಎಲ್ಲಾ ಅಂಗಡಿ ಮಾಲೀಕರು ಸಂಪೂರ್ಣವಾಗಿ ಬಂದ್ ಮಾಡುವ ಮೂಲಕ ಭಾರತ್ ಬಂದ್ಗೆ ಬೆಂಬಲ ಸೂಚಿಸಿದರು. ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಲ್ಲಿಸಿ ಇಲ್ಲಿಗೆ. ಎಲ್ಲಿ ಬಡವರ ಕಾಲೇಜಿಗೆ ನೋಡಿದೆ, ಏನಿದು ಈ ಕೊರೋನಾದಲ್ಲಿ ಏನು ಸಂಕಷ್ಟಗಳಿದೆ ಇದಾರೋ ಅದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಂದನ್ನು ಇಳಿಸೋ ಇಳಿಮುಖ ಮಾಡಿ, ಮತ್ತು ಏನಿದು ಮೂರು ಇದುಗಳು ಮತ್ತು ಎಲ್ಲ ರೈತರಿಗೆ ಇದು ಮೀಟರ್ ಅಳವಡ ಮಾಡಿಕೊಟ್ಟಿದ್ದೀರಾ ನೀವು, ಒಬ್ಬರು ಪಂಪ್ಸೆಟ್ಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಒಬ್ಬರು ಲಾಠಿ ಮುಖಾಂತರ ಇಟ್ಕೊಡ್ತೀವಿ ನಿಮಗೆ, ದಯವಿಟ್ಟು ವಾಪಸ್ ತಗೊಳ್ಳಿ ಇದನ್ನು. ಇದನ್ನು ಖಂಡಿಸ್ತಾ ಇದ್ದೀವಿ ನಾವು, ಇದನ್ನು ಒಂದು ಮೊದಲನೇ ಅಂತ. ಮುಂದೆ ಮುಂದುವರೆದ್ರೆ ಹೆಚ್ಚಿಗೆ ಎಚ್ಚರಿಕೆ ಒಂದು ಇಡ್ತಾ ಇದ್ದೀವಿ ನಿಮಗೆ. ಸರ್ಕಾರ ಉಳಿಯಲ್ಲ ಅಂತ ರೈತರನ್ನ ಇದಾಕೊಂಡು ಯಾವನು ಉದ್ದಾರ ಆಗಲ್ಲ, ಇದೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ವಿರುದ್ಧ ಕರೆ ನೀಡಿದ್ದ ಭಾರತ್ ಬಂದ್ಗೆ ಬಂಗಾರಪೇಟೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮೂರು ಕೃಷಿ ಕಾಯ್ದೆಗಳು, ವಿದ್ಯುತ್ ಮಸೂದೆ ರದ್ದತಿ, ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಜಾರಿ, ಅಡುಗೆ ಅನಿಲ, ಡೀಸೆಲ್, ಪೆಟ್ರೋಲ್ ಇತ್ಯಾದಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಾಗೂ ಬೆಮೆಲ್ ಖಾಸಗೀಕರಣವನ್ನ ಕೈಬಿಡಲು ಒತ್ತಾಯಿಸಿ ವಿವಿಧ ಪ್ರಗತಿಪರ ಸಂಘಟನೆಗಳು ಬಂಗಾರಪೇಟೆಯಲ್ಲಿ ಭಾರತ್ ಬಂದ್ಗೆ ಕರೆ ನೀಡಿದರು. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾಕಾರರು ಮೆರವಣಿಗೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಯನ್ನ ಕೂಗಿದರು. ರೈತ ಹಾಗೂ ಕಾರ್ಮಿಕ ವಿರೋಧಿ ನೀತಿಗಳನ್ನ ಕೈಬಿಡಬೇಕೆಂದು ಆಗ್ರಹಿಸಿದರು. ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಅಲ್ಲಿ ಮುಚ್ಚಿ ಹಾಕ್ತಕ್ಕಂಥ ಕಾರ್ಯಕ್ರಮ ಇದೆ. ಆದ್ದರಿಂದ ನಾನು ನಮ್ಮ ಎಲ್ಲರ ಪರವಾಗಿ, ಎಲ್ಲ ಸಂಘಟನೆ ಪರವಾಗಿ ನಮ್ಮ ಎಮ್ ಎಲ್ ಎ ಅವ್ರು ಕೇಳ್ಕೊತಾ ಇದ್ದೀನಿ. ಮೊದಲು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ಈ ಒಂದು ಹೋರಾಟ ಉದ್ಘಾಟನೆ ಮಾಡ್ಬೇಕಂತ ನಾನು ಕೇಳ್ಕೊತೀನಿ. ಶ್ರೀನಿವಾಸಪುರದಲ್ಲಿ ಭಾರತ್ ಬಂದ್ಗೆ ಉತ್ತಮ ಬೆಂಬಲ ವ್ಯಕ್ತವಾಗಿದೆ. ಬೆಳಿಗ್ಗೆಯಿಂದಲೇ ಪ್ರತಿಭಟನೆಗೆ ಇಳಿದ ರೈತ ಸಂಘ, ಹಸಿರು ಸೇನೆ, ಡಿಎಸ್ಎಸ್ ಹಾಗೂ ಸಿಪಿಎಂ ಕಾಂಗ್ರೆಸ್ ಪಕ್ಷದ ಮುಖಂಡರು ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು. ಪಟ್ಟಣದ ಇಂದಿರಾಭವನ್ ಸರ್ಕಲ್ನಲ್ಲಿ ರೈತ ಸಂಘಟನೆ ಮುಖಂಡರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟು ಮುಚ್ಚಿ ರೈತರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡಿದರು. ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದ ಪ್ರತಿಭಟನಾಕಾರರು ರಸ್ತೆಗಿಳಿದು ವಾಹನ ಚಾಲಕರಿಗೆ ಬಂದ್ಗೆ ಸಹಕರಿಸುವಂತೆ ಮನವಿ ಮಾಡಿದರು. ಕಾರ್ ಹಂದಿ ಬೇಟೆಗೆಂದು ಹಾಕಿದ್ದ ಉರುಳಿಗೆ ಸಿಲುಕಿ ಚಿರತೆಯೊಂದು ಮೃತಪಟ್ಟಿರುವ ಘಟನೆ ಕೋಲಾರ ತಾಲೂಕಿನ ಗರುಡನಹಳ್ಳಿಯಲ್ಲಿ ನಡೆದಿದೆ. ಕೋಲಾರ ತಾಲೂಕಿನ ಗರುಡನಹಳ್ಳಿ ಬೆಟ್ಟದ ತಪ್ಪಲಿನಲ್ಲಿ ಉರುಳಿಗೆ ಸಿಲುಕಿ ಚಿರತೆ ಸಾವನ್ನಪ್ಪಿದೆ. ರಾತ್ರಿ ಆಹಾರ ಹುಡುಕಿ ಬಂದ ಚಿರತೆ ಕಾಡಂದಿ ಕಾಟ ತಡೆಯಲು ಇಟ್ಟಿದ್ದ ಉರುಳಿಗೆ ಸಿಲುಕಿ ಸಾವನ್ನಪ್ಪಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮೃತ ಚಿರತೆ ನೋಡಲು ಗ್ರಾಮಸ್ಥರು ಮುಗಿಬಿದ್ದಿದ್ದರೂ ಚಿರತೆ ಮೃತದೇಹ ಸಾಗಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಭಾರತ್ ಬಂದ್ ಪರ ಹಾಗೂ ವಿರೋಧ ವಿಚಾರವಾಗಿ ಬಿಜೆಪಿ ಹಾಗೂ ಎಪಿಎಂಸಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ.
ನಗರದ ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ಭಾರತ್ ಬಂದ್ಗೆ ವಿರೋಧ ವ್ಯಕ್ತಪಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರೆ ಬಂದ್ ಪರ ಸಿಪಿಎಂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಬಂದ್ ಮಾಡದಂತೆ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದರು ಮತ್ತೊಂದೆಡೆ ಬಂದ್ ಬೆಂಬಲಿಸಿ ಸಿಪಿಎಂ ಕಾರ್ಯಕರ್ತರು ಧರಣಿ ನಡೆಸಿದರು ಈ ವೇಳೆ ಸಿಪಿಎಂ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು ಬಸ್ ತಡೆದು ವಾಪಸ್ ಹೋಗಲು ಸಿಪಿಎಂ ಕಾರ್ಯಕರ್ತರು ಸೂಚಿಸಿದರು ಬಿಜೆಪಿ ಕಾರ್ಯಕರ್ತರು ಬಸ್ಗಳು ಸಂಚರಿಸಲು ದಾರಿ ಮಾಡಿಕೊಟ್ಟರು ಈ ವೇಳೆ ಸಿಪಿಎಂ ಬಿಜೆಪಿ ಕಾರ್ಯಕರ್ತರು ಪರಸ್ಪರ ಮುಖಾಮುಖಿಯಾಗಿ ಬಂದ್ ಪರ ಹಾಗೂ ವಿರೋಧ ಪರವಾಗಿ ಘೋಷಣೆಗಳನ್ನು ಕೂಗಿದರು ಸಿಪಿಎಂ ಕಾರ್ಯಕರ್ತರು ಕೇಂದ್ರ ಹಾಗೂ ಮೋದಿ ವಿರುದ್ಧ ಘೋಷಣೆ ಕೂಗಿದ್ರೆ ಬಿಜೆಪಿ ಕಾರ್ಯಕರ್ತರು ಮೋದಿ ಪರವಾಗಿ ಜೈಕಾರ ಹಾಕಿದರು ಪೊಲೀಸರು ಮಧ್ಯೆ ಪ್ರವೇಶಿಸಿ ಎರಡು ಪಕ್ಷದ ಕಾರ್ಯಕರ್ತರನ್ನು ಸಮಾಧಾನಪಡಿಸಿ ಗಲಾಟೆಯನ್ನು ನಿಯಂತ್ರಿಸಿದರು ಅಂತ ಒಂದನ್ನ ಸಹಿಸದ ಕೆಳು ಪದಬದ್ಧ ರೈತರ ಹೆಸರಲ್ಲಿ ಹೇಳಿರುವಂತ ಸಂಘಟನೆಗಳು ಇವತ್ತು ವಿನಾಕಾರಣ ಇಂತ ಕೋವಿಡ್ ಸಂಜಲ್ಲಿ ಕೂಡ ಭಾರತ ಬಂದಕ್ಕೆ ಕರೆ ಕೊಟ್ಟರೋದು ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಇತ್ತು ಇವತ್ತು ಎಷ್ಟೊಂದು ಸ್ಟೂಡೆಂಟ್ಸ್ ಗೆ ಇವತ್ತು ಎಕ್ಸಾಮ್ಸ್ ಇದೆ ಮತ್ತು ಇವತ್ತು ಇದಕ್ಕೆ ಬೆಂಬಲವಾಗಿ ನಿಂತು ಆದರೆ ದಿಢೀರ್ನೆ ಈಗ ಬಿಜೆಪಿಯ ಕೆಲವು ಕಾರ್ಯಕರ್ತರು ಪುಂಡ್ರು ಬಂದು ಇಲ್ಲಿ ಬಾಗಿಲುಗಳನ್ನು ನೀವು ತೆಗಿರಿ ನಾವು ನಿಮ್ಗೆ ಬೆಂಬಲವಾಗಿ ಇರ್ತೀರಿ ಅಂತ ಹೇಳ್ಬಿಟ್ಟು ಏಕಾಏಕಿ ಗುಂಡಾಗಿರಿ ರೀತಿಯಲ್ಲಿ ವರ್ತನೆ ಮಾಡ್ತಾರಂತದನ್ನ ನಾವು ಎಲ್ಲ ಜನಪರ ಸಂಘಟನೆಗಳು ಖಂಡಿಸ್ತಾ ಇದ್ದೀರಿ ಇದರ ವಿರುದ್ಧವಾಗಿ ಪೊಲೀಸರು ಕ್ರಮ ಜರುಗಿಸಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೋಲಾರದ ಕೆರೆಗಳು ತುಂಬಿಕೊಡಿ ಹೋಗಿವೆ ಕೆರೆಗಳಲ್ಲಿ ನೀರು ಇರುವುದರಿಂದ ಜನ ಮೀನಿನ ಗಾಳ ಹಿಡಿದು ಕೆರೆಗಳತ್ತ ಪ್ರಯಾಣ ಮಾಡುತ್ತಿದ್ದಾರೆ ಕಳೆದ 20 ವರ್ಷಗಳ ನಂತರ ಕೋಲಾರ ಜಿಲ್ಲೆಗೆ ವರವಾಗಿ ಒಂದು ಕಡೆ ಕೆಸಿ ವ್ಯಾಲಿ ನೀರು ಕೆರೆಗಳನ್ನು ತುಂಬಿದ್ದು ಮತ್ತೊಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಬಿದ್ದ ಭಾರಿ ಮಳೆಗೆ ಸಾಕಷ್ಟು ಕೆರೆಗಳು ತುಂಬಿದೆ ಕೆರೆಗಳಿಗೆ ಹಾಗೂ ಏಟಿಗಳಿಗೆ ನೀರು ಬಂದಿದ್ದು ಮೀನುಗಳನ್ನು ಹಿಡಿಯಲು ಜನ ಕೆರೆಗಳತ್ತ ಲಗ್ಗೆ ಇಡುತ್ತಿದ್ದಾರೆ ಒಟ್ಟಾರೆ ಕಳೆದ 20 ವರ್ಷಗಳ ನಂತರ ಕೆರೆಗಳು ತುಂಬಿ ಕೋಡಿ ಹರಿದಿರುವುದು ಕೋಲಾರ ಜಿಲ್ಲೆಯ ಜನಕ್ಕೆ ಹರ್ಷವೋ ಹರ್ಷ ಮರತೆ ಬಿಟ್ಟಿದ್ದ ಮೀನು ಹಿಡಿಯುವಿಕೆ ಕಲೆಯನ್ನ ಜನರು ಈಗ ನೆನಪು ಮಾಡಿಕೊಳ್ಳುತ್ತಿದ್ದಾರೆ ಜನರು ಈಗ ಗಾಳ ಹಿಡಿದು ಕೆರೆ ಕುಂಟೆಗಳು ಹಾಗೂ ಏಟಿಗಳತ್ತ ಪ್ರಯಾಣಿಸುತ್ತಿದ್ದಾರೆ ಇನ್ನು ಮೀನು ಸಾಗಾಣಿಕೆ ಉದ್ಯಮ ಕೂಡ ಚಿಗುರು ಪಡೆದಿದೆ ಕೆರೆ ತುಂಬಿ ಸ್ವಲ್ಪ ಮೈಕ್ ಸಂತೋಷ ಆಗುತ್ತೆ ಎಷ್ಟೋ 20 ವರ್ಷ ಆಗಿತ್ತು ಕೆರೆ ತುಂಬಿ ಈಗ ನೋಡಿ ನೀರು ಸಂತೋಷ ಆಗುತ್ತೆ ನಮಗೆ ಟೈಮ್ ಪಾಸ್ ಮಾಡೋಕೆ ತುಂಬಾ ಕೆರೆ ತುಂಬಿ ಕೋಡಿ ಹೋಗಿ ನಾವು 20 ವರ್ಷ ಆಗಿದೆ ನಾವು ನೋಡಿ ಚಿಕ್ಕಡಾಗಿದಾಗ ಮೀನು ಅದೆಲ್ಲ ಹಿಡ್ಕೊಂಡು ಆಟ ಆಡ್ಕೊಂಡು ಇರ್ತೀವಿ ಅದೆಲ್ಲ ನಾವು ನೋಡಿಲ್ಲ 20 ವರ್ಷದಿಂದ ಈಗ ಕೆರೆ ತುಂಬಿ ಮಳೆ ಬಿತ್ತು ಈ ಕೆಸಿ ವ್ಯಾಲಿ ಬಂದಾಗಿಂದ ನಮಗೆ ಸಂತೋಷ ಆಗುತ್ತೆ ಅದರಿಂದ ಟೈಮ್ ಪಾಸ್ ಮಾಡಕ ಅಂತ ಮೀನು ಹಿಡಿಯಕ ಅಂತ ಬಂದ್ರೆ ಚಿಕ್ಕ ಚಿಕ್ಕ ಮೀನು ಅದೆಲ್ಲ ಚಿಕ್ಕಡಾಗಿ ಹಿಡಿತಾ ಇದ್ದಿದ್ದೆಲ್ಲ ಜ್ಞಾಪಕ ಬರ್ತಾ ಇದೆ ಅದಕ್ಕೆ ಕಾಂಗ್ರೆಸ್ ಹಿರಿಯ ಅಧ್ಯಕ್ಷ ರಮೇಶ್ ಕುಮಾರ್ ಹಾಗೂ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ನಡುವೆ ಇರುವ ಭಿನ್ನಾಭಿಪ್ರಾಯ ಕೇವಲ ತಾತ್ಕಾಲಿಕವಾದದ್ದು ಇದರಿಂದ ಪಕ್ಷ ಸಂಘಟನೆಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಅರಿಕೆರೆ ಮಂಜುನಾಥ್ ಗೌಡ ಹೇಳಿದರು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗೆ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಲು ಗ್ರಾಮಗಳಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರ ಸಭೆ ನಡೆಸುತ್ತಿರುವ ಅರಿಕೆರೆ ಮಂಜುನಾಥ್ ಗೌಡ ಇಂದು ಅರಬಿಕೊತ್ತನೂರು ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆ ನಡೆಸಿ ಪಕ್ಷ ಸಂಘಟನೆ ಕುರಿತು ಚರ್ಚೆ ನಡೆಸಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕೆಎಚ್ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಪ್ರಬುದ್ಧ ರಾಜಕಾರಣಿಗಳು ಪಕ್ಷ ಕಟ್ಟಲು ಇದು ತೊಡಕಾಗಬಾರದು ಎಲ್ಲರೂ ನನಗೆ ಸಹಕಾರ ಕೊಡಬೇಕೆಂದು ಮನವಿ ಮಾಡಿದರು ಅವರಿಬ್ಬರ ಭಿನ್ನಾಭಿಪ್ರಾಯ ಕುಟುಂಬದ ಸದಸ್ಯರಲ್ಲಿ ಬರುವ ತಾತ್ಕಾಲಿಕ ಮನಸ್ತಾಪ ಅಷ್ಟೇ ಎಂದರು ಹೈಕಮಾಂಡ್ ಗೆ ಮಾತು ಕೊಟ್ಟಿದ್ದೇನೆ ಕೋಲಾರದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸುತ್ತೇನೆ ಎಂದು ಹೀಗಾಗಿ ಪಕ್ಷದ ಹಿರಿಯ ನಾಯಕರು ನನಗೆ ಸಹಕರಿಸಬೇಕು ಎಂದರು ಇನ್ನು ಕ್ಷೇತ್ರಕ್ಕೆ ಹೊಸಬನಾಗಿದ್ದೇನೆ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಶಾಸಕರು ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಮಾಜಿ ಎಂಎಸ್ಐಎಲ್ ಅಧ್ಯಕ್ಷ ಅನಿಲ್ ಕುಮಾರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಾರೆಡ್ಡಿ ಅವರನ್ನು ಭೇಟಿ ಮಾಡಿ ಪಕ್ಷ ಸಂಘಟನೆಗೆ ಸಹಕರಿಸಲು ಮನವಿ ಮಾಡುತ್ತೇನೆ ಎಂದರು ಸಭೆಯಲ್ಲಿ ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷ ಉದಯ ಶಂಕರ್ ಮಾಜಿ ಎಪಿಎಂಸಿ ಅಧ್ಯಕ್ಷ ನಂಜುಂಡಪ್ಪ ಭಾಗಿಯಾಗಿದ್ದರು ಇವತ್ತು ಆ ಸಣ್ಣ ಪುಟ್ಟ ವ್ಯತ್ಯಾಸಗಳ ಆಧಾರದ ಮೇಲೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಲಿಕ್ಕೆ ತೊಡಕಾಗಬಾರದು ಎಲ್ಲರೂ ಸಹಿತ ನನಗೆ ಬೆಂತಟ್ಟಬೇಕು ಆಶೀರ್ವಾದ ಮಾಡಬೇಕು ನಾನು ಎಲ್ಲರ ಆಶೀರ್ವಾದವನ್ನು ಕೇಳ್ತೀನಿ ಎಲ್ಲರ ಒಂದು ಸಹಕಾರವನ್ನು ಸಹಿತ ನಾನು ಕೇಳ್ತೀನಿ ಎಲ್ಲರೂ ಸಹಿತ ನನಗೆ ಸಹಕಾರ ಕೊಡಿ ಅವರು ಕಾಂಗ್ರೆಸ್ ಪಕ್ಷ ಇವರು ಕಾಂಗ್ರೆಸ್ ಪಕ್ಷ ನಾನು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಸಂದಿಗ್ಧ ಸ್ಥಿತಿಯಲ್ಲಿ ಇರ್ತಕ್ಕಂಥ ಟೈಮಲ್ಲಿ ನನ್ನ ಪಕ್ಷವನ್ನು ಕಟ್ತೀನಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ನಂಗೆ ಸಹಕಾರ ಕೊಟ್ಟರೆ ಖಂಡಿತವಾಗ್ಲೂ ಸಹಿತ ನಮ್ಮ ಪಕ್ಷವನ್ನು ಮೇಲಕ್ಕೆತ್ತೀನಿ ಇಬ್ಬರ ಭಿನ್ನಾಭಿಪ್ರಾಯ ಅಥವಾ ಇನ್ನೊಬ್ಬ ವೈಮನಸ್ಯ ಅಂದರೆ ಇದು ಪಕ್ಷ ಕಟ್ಟಲಿಕ್ಕೆ ನನಗೆ
ಇಲ್ಲಿ ತೊಂದರೆ ಆಗಬಾರದು ಆಗದ ರೀತಿಯಲ್ಲಿ ನನಗೆ ಇಬ್ಬರು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಹೇಳಿ ಅವರನ್ನ ನಾನು ತರಿಬಾಗಿ ಗೌರವಯುತವಾಗಿ ನಾನು ಅವರನ್ನ ಕೇಳ್ಕೊತೀನಿ ಇದಿಷ್ಟು ಇವತ್ತಿನ ಸುದ್ದಿಗಳು ಪ್ರತಿದಿನದ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6 ಸುದ್ದಿ ಎಂದರೆ ಸೇವೆ